Michigan, the rest of the Americans, no one really can have all colors and stories. Okay, in the last class, we had learned revision for a few minutes. You had learned much, no? And you also practice some rings. I'll give some rings in the last class, no? 3 minutes already I gave. So I have to practice that, Chana? Okay, you had practice. So now let us continue next minutes of revision, Chana. Okay, you already learned some 3 minutes. Okay, now let us start next minutes. This is revision for FA1 test. Okay, so next, let us continue next, Chana. This is 4th May. Virudhataka Padagaili. విరుధాతక పద బలి you have to write that. Okay, first one, Salumarada
ಕನ್ನನ್ನು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಕ್ಲೋಸಿಂಗ್ ಡಬಲ್ ಇನ್ವರ್ಟೆಡ್ ಕಾಮ ಫಾರ್ ದಟ್ ಸೆಂಟೆನ್ಸ್ ಕಂಪ್ಲೀಟೆಡ್ ಅಂಡ್ ಇಟ್ ವುಡ್ ಫುಲ್ ಸ್ಟಾಪ್ ಆಲ್ಸೋ ಚೆನ್ನಾ. ಸೊ ರೈಟ್ ನೌ ರೈಟ್ ಟು ಆನ್ಸರ್. ಸೊ ಅಂಡ್ ಆಲ್ಸೋ ಗೇವ್ ಯಾರು ಯಾರಿಗೆ. ಸೊ ಈ ಥರ ನಾನು ಕೊಟ್ಟಿರ್ತೀನಿ ಮಕ್ಕಳ. ಸೊ ನೀವು ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ರು ಅದನ್ನ ಇಲ್ಲಿ ಮಾತ್ರ ಬರೀಬೇಕು. ಸೊ ಈ ವರ್ಡ್ ಕೂಡ ನಾನೇ ಬರ್ತಿರ್ತೀನಿ, ಯಾರು ಯಾರಿಗೆ ಅಂತ ನಾನೇ ಕೊಟ್ಟಿರ್ತೀನಿ. ಸೊ ಸಾಲು ಮರದ ತಿಮ್ಮಕ್ಕನನ್ನು ನೋಡಿದ್ದೀನಿ. ಈ ವಾಕ್ಯವನ್ನು ಯಾರು ಯಾರು ಹೇಳಿದ್ರು ಅಂತ ಯಾರು ಹೇಳ್ತಾರೆ? ಮರ ಮಾನವನಿಗೆ ಹೇಳಿತು. ಮರ ಮಾನವನಿಗೆ ಯಾರಿಗೆ ಹೇಳಿದ್ದು? ಮರ ಮಾನವನಿಗೆ ಹೇಳಿದಂತ ಮಾತು ಇದು. ಈ ವಾಕ್ಯ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಅವನು ಮರವನ್ನು ಕಡಿಯೋದಕ್ಕೆ ಮಾನವ ಕಾಡಿಗೆ ಬಂದಾಗ ಚೀ ಒಗ್ಗಬೇಕು ಈ ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸ್ತಾ ಇದ್ದರು ಮರ ಕಡಿಯಲು ಮುಂದಾಗಿರಬೇಡ. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಸೊ ಅವರಿಗೆ ಸಾಲು ಸಾಲಾಗಿ ಮರಗಳ ಸಸಿಗಳನ್ನು ನೆಟ್ಟು ಬೆಳೆಸಿ ಪೋಷಣೆಯನ್ನು ಮಾಡಿ ಮರಗಳನ್ನಾಗಿ ಬೆಳೆಸಿದ್ದಾರೆ. ಸೊ ಅವನ್ನ ನೋಡಿ ಕಲಿ ಅಂತ ಮರನೇ ಮಾನವನಿಗೆ ಹೇಳಿದಂತ ಮಾತು. ಅರ್ಥ ಆಗ್ತಿದೆ ಮಕ್ಕಳ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ನಾವು ಸೊಸೈಟಿ ಡಬಲ್ ಕಟ್ಟಿದ್ದಾಮ ಪ್ರಾಣಿಗಳಿಂದ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಸೊ ನಾವು ಕ್ಲೋಸಿಂಗ್ ಡಬಲ್ ಇನ್ವರ್ಟೆಡ್ ಕಾಮ ಚಿಲ್ಡ್ರನ್ ಅಂಡ್ ಪುಟ್ ಫುಲ್ ಸ್ಟಾಪ್ ಯುವರ್ ದಟ್ ಸೆಂಟೆನ್ಸ್ ಕಂಪ್ಲೀಟೆಡ್ ಪ್ಲೀಸ್ ಸ್ಟಾಪ್ ಪುಟ್ ಫುಲ್ ಸ್ಟಾಪ್. ಸೊ ರೈಟ್ ನೌ ಆನ್ಸರ್ ಯಾರು ಯಾರಿಗೆ. ಸೊ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳ್ಬೇಕು, ಬರೀಬೇಕು ಮಕ್ಕಳ. ಹೂಸ್ ಅಡ್ಲಿಸ್ ಹೋಮ್. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ಮಾತನ್ನು ಯಾರ್ಯಾರು ಹೇಳ್ತಾರೆ ಮಕ್ಕಳ? ನನ್ನ ಕನಸು ಹೆಸರಲ್ಲಿ ಸೊ ರಾಜರಿಗೆ ಬಿದ್ದಂತಹ ಕನಸು, ಅವನ ಅಮ್ಮನನ್ನು ಹೇಳ್ಕೊಡ್ತಾನೆ ಕಾಡಿನ ಕನಸನ್ನು ಕಂಡಾಗ. ಸೊ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಅಂತ ಅಮ್ಮ ಹೇಳ್ತಾರೆ. ಅವನ ಕನಸು ಬಿದ್ದಂತಹ ಕನಸನ್ನ ಹೇಳಿದಾಗ ಅವ್ರಮ್ಮ ಹೇಳ್ತಾರೆ ಎಷ್ಟು ಒಳ್ಳೆ ಕನಸು ಮಗನ, ನಿಜವಾಗ್ಲಿ ಒಳ್ಳೆ ಕನಸು, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಅಲ್ಲಿ ಮಾನವ ಮರ ಕಡೆಯಲು ಮುಂದಾದಾಗ ಪ್ರಾಣಿಗಳಿರ್ತಾವ ಅಂತ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಮಾನವನ ಮನ ಪರಿವರ್ತನೆಯನ್ನ ಮಾಡಿ ಕಾಡನ್ನ ಉಳಿಸ್ಕೊಳ್ತಾರೆ. ಸೊ ಅದಕ್ಕೆ ಹೇಳಿದ್ದಾರೆ ಇಲ್ಲಿ ರಾಜು, ಅವರಮ್ಮ ರಾಜು ಹೇಳ್ತಾ ಇದ್ದಾರೆ ನಾವು ಪ್ರಾಣಿಗಳನ್ನ ಕಲಿಯೋದು ಬಹಳಷ್ಟಿದೆ. ಯಾರ್ಯಾರು ಹೇಳಿದ್ರು? ಅಮ್ಮ ಅಂದ್ರೆ ಯಾರಮ್ಮ? ರಾಜು ಅವರಮ್ಮ. ಯಾರು ಹೇಳಿದ್ರು? ರಾಜುಗೆ. ರಾಜುಗೆ ಹೇಳಿದಂತ ಮಾತು, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಸೊ ಈ ಮಾತನ್ನ ಯಾರ್ಯಾರು ಹೇಳಿದ್ರು ಮಕ್ಕಳ? ರಾಜು ಅವರಮ್ಮ ರಾಜುಗೆ ಹೇಳ್ತಕ್ಕಂತ ಮಾತು. ಹಣ ಸೂಚನ. ಸೊ ಯು ಆಲ್ಸೋ ಪ್ರಾಕ್ಟೀಸ್ ದಿಸ್ ವೇ 3-4 ಟೈಮ್ಸ್ ಇನ್ ದ ಬುಕ್. ಓಕೆ, ವಿ ಸೆಂಡ್ PDF ಫೈಲ್ ಆಲ್ಸೋ ಚಿಲ್ಡ್ರನ್, ರಿವಿಷನ್ ಪೇಪರ್ ಆಲ್ಸೋ. ಯು ಸೀ ದೇರ್ ಅಂಡ್ ಪ್ರಾಕ್ಟೀಸ್ ಇನ್ ಯುವರ್ ಲವ್ ಬುಕ್ ಈಚ್ ಒನ್ ಮೇನ್ಸ್ ಆಲ್ಸೋ 4-5 ಟೈಮ್ಸ್. ಅನಿಸ್ತು? ಸೊ ನೆಕ್ಸ್ಟ್ ನಡೆಸ್ಕೊಟ್ಟು ನೆಕ್ಸ್ಟ್ ಮೇನ್ ಚಿಲ್ಡ್ರನ್, ದಿಸ್ ಇಸ್ 7 ಮೇನ್. ಈ ಪ್ರಶ್ನೆಗಳಿಗೆ, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 2-3 ಸೆಂಟೆನ್ಸ್ ಆನ್ಸರ್ ಮಾಡಬೇಕು. 2-3 ವಾಕ್ಯದಲ್ಲಿ ಉತ್ತರಿಸಿ. 2-3 ಸೆಂಟೆನ್ಸ್ ಅಂತ ಹೇಳಿದ ಹಾಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ರಾಜು. ರಾಜು
ಅಜೂರ್ ಮಾಡಿದ ಕನಸು ಕಂಡನು. ರಾಜು ಕಂಡ ಕನಸೇನು ಅಂದ್ರೆ ನೀವು ಟೂ ತ್ರೀ ಫೋರ್ ತ್ರೀ ಸೆಂಟೆನ್ಸ್ ಆನ್ಸರ್ ಮಾಡ್ಬೇಕು. ಎರಡು ಮೂರು ವಾಕ್ಯದಲ್ಲಿ ರಾಜು ಕಂಡ ಕನಸೇನು ಮಕ್ಕಳ, ರಾಜು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಕನಸು ಕಂಡರು. ಯಾವ ಕನಸನ್ನ ಕಾಣ್ತಾನೆ ಮಕ್ಕಳ ರಾಜು? ಏನು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿಕೊಂಡು ಮರ ಕಡಿಯಲು ಹೋದಂತಹ ಮಾನವನ ಮನ ಪರಿವರ್ತನೆಯನ್ನ ಮಾಡಿದಂತಹ ಕನಸನ್ನ ಕಾಣ್ತಾನೆ ರಾಜು. ಅರ್ಥ ಆಗಿದ್ಯಾ? ನೆಕ್ಸ್ಟ್ ಪ್ಲೇಸ್ ಕೊಡಿ. ಸೆಕೆಂಡ್ ಒನ್ ಜನ ಮೊಲವು ಮಾನವನನ್ನು ಅವಿವೇಕಿ ಮಾನವನನ್ನು ಅವಿವೇಕಿ ಎಂದಿದ್ದು ಏಕೆ? ಅವಿವೇಕಿ ಎಂದು ಹೇಳಿದ್ದು ಏಕೆ? ಮಿತಿ ಮೀರಿ ಮಳೆ ಬರ್ತಕ್ಕಂಥದ್ದಕ್ಕೆ ನಾವೇನಾದ್ರು ಅತಿವೃಷ್ಟಿ
ಮಳೆನೆ ಬರದೇ ಇರ್ತಕ್ಕಂಥದ್ದು. ಅನಾವಶ್ಯತೆ ಮಳೆ ಬಾರದಿರುವುದು, ಮಳೆನೆ ಬರದೇ ಇರ್ತಕ್ಕಂಥದ್ದಕ್ಕೆ ನಾವು ಅನಾವೃಷ್ಟಿ ಅಂತ ಹೇಳ್ತೀವಿ. ಬಾರದಿರುವುದು ಅರ್ಥ ಆಗಿದೆ ನಮ್ಮ. ಅತಿವೃಷ್ಟಿ ಅಂದ್ರೆ ಮಿತಿ ಮೀರಿದ ಮಳೆ, ಅನಾವೃಷ್ಟಿ ಅಂದ್ರೆ ಮಳೆನೆ ಬಾರದಿರುವುದು, ಬರದೇ ಇರ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಒನ್, ವಲಸೆ. ವಲಸೆ ಅಂದ್ರೆ ಏನ್ ಮಾಡ್ತಾ, ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗೋದಕ್ಕೆ ಅಥವಾ ಕೂಳೆ ಹೋಗೋದಕ್ಕೆ ವಲಸೆ ಹೋಗೋದು ಅಂತ ಹೇಳ್ತೀವಿ. ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೂಳೆ ಹೋಗೋದು, ಅದಕ್ಕೆ ನಾವೇನ್ತೀವಿ ಮಕ್ಕ, ವಲಸೆ ಹೋಗೋದು ಅಂತ ಹೇಳ್ತೀವಿ. ಸೊ ದೇ ಗಿವ್ ಸಮ್ ವರ್ಡ್ಸ್, ಅತಿವೃಷ್ಟಿ, ಅನಾವೃಷ್ಟಿ, ವಲಸೆ. ಸೊ ಈ ವರ್ಡ್ಸ್ಗೆ ನೀವು ಟಿಪ್ಪಣಿನ ಬರಿಬೇಕು. ಇದಾಗ ಒಂದು ವರ್ಡ್ ಅಲ್ಲಿ ಆನ್ಸರ್ಸ್ ನ ಬರಿಬೇಕು. ಅತಿವೃಷ್ಟಿ ಅಂದ್ರೆ ಮಿತಿ ಮೀರಿದಂತಹ ಮಳೆ, ಅನಾವೃಷ್ಟಿ ಅಂದ್ರೆ ಮಳೆನೆ ಬಾರದೇ ಇರ್ತಕ್ಕಂಥದ್ದು, ಬಾರದಿರುವುದು. ವಲಸೆ ಅಂದ್ರೆ ಜನ ಕೂಳೆ ಹೋಗುದು, ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗೋದಕ್ಕೆ ನಾವು ವಲಸೆ ಅಂತ ಹೇಳ್ತೀವಿ. ಅರ್ಧನ. ಸೊ ನೆಕ್ಸ್ಟ್ ಯು ಆಲ್ಸೋ ಪ್ರಾಕ್ಟೀಸ್ ದಿಸ್ ಮೀನ್ ಈಚ್ ಒನ್ ಒನ್ ಮೇನ್ ಆಲ್ಸೋ ಹೌ ಟು ಪ್ರಾಕ್ಟೀಸ್ ಇನ್ ಅಪ್ ಟು 4 or 5 ಟೈಮ್ಸ್. ಓಕೆನಾ? ಸೊ ದಿಸ್ ಇಸ್ ಪರ್ಪಸ್ ಆಫ್ ಟೆಸ್ಟ್. ಓಕೆ ಚಿನ್ನ. ಆ್ಯಂಡ್ ಒಂದ್ಸರಿ ಲಾಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಹೇಳಿದ ಮಕ್ಕಳಿಗೆ ಈ ಪದ್ಯ ಭಾಗವನ್ನು ಕೂಡ ನೀವು ಪೂರ್ಣಗೊಳಿಸಬೇಕು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಟ್ಟನ ಕಸ್ತೂರಿ, ಸರಿಯುವ ಪದನಿಸ ಊದಿಗನು ಸನಿದ ಪದಿಸ ಊದಿಗನು. ಪದ್ಯ ಭಾಗ ಇದು ಒಂದು ಮೇನ್ ಕೂಡ ಇರುತ್ತೆ ಮಕ್ಕಳಿಗೆ, ಪದ್ಯ ಭಾಗ ಪೂರ್ಣಗೊಳಿಸಿ. ಸೊ ಈ ನೀವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪದ್ಯ ಭಾಗವನ್ನು ಕಂಠಪಾಠ ಮಾಡಬೇಕು ಮತ್ತು ಬರೆಯೋದು ಕೂಡ ಕಲ್ತ್ಕೋಬೇಕು. ಅರ್ಥ ಆಗ್ತದೆ ಮಕ್ಕ? ಬಣ್ಣದ ಡ್ಯಾಶ್ 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 ಡ್ಯಾಶ್. ಸೊ ನೀವಿಲ್ಲಿ ಬಿಟ್ಟಿರ್ತಕ್ಕಂಥ ಪದ್ಯ ಸಾಲನ ಕಂಪ್ಲೀಟ್ ಮಾಡಬೇಕು. ಅರ್ಥ ಆಗ್ತಿದೆಯ ಮಕ್ಕ? ಸೊ ಇಲ್ಲಿ ನಾವು ಕೆಲವೊಂದು ಲೈನ್ನ ಕೊಟ್ಟಿರ್ತೀವಿ ಪದ್ಯದ ಭಾಗವನ್ನ. ಸೊ ನೀವು ಬಿಟ್ಟಿರ್ತಕ್ಕಂಥ ಪದ್ಯ ಭಾಗವನ್ನು ನೀವು ಫಿಲ್ ಮಾಡಬೇಕು. ಊದಿದನು. ಸೊ ಈ ರೀತಿಯಾದ ಮಕ್ಕ ನೆಕ್ಸ್ಟ್ ಬಣ್ಣದ ಆಗಲಿ ಏನು ಬರುತ್ತೆ ನೆಕ್ಸ್ಟ್ ನೋಡು, ಆ ಪದ್ಯ ಸ್ಥಳನ ನೀವು ಇಲ್ಲಿ ಈ ಖಾಲಿ ಜಾಗದಲ್ಲಿ ಪೂರ್ತಿ ಮಾಡಬೇಕು. ಬಣ್ಣದ ತಗಡಿನ ತುತ್ತೂರಿ. ಏನು ಮಕ್ಕಳ ಬಯಬೇಡಿ, ಬಣ್ಣದ ತಗಡಿನ ತುತ್ತೂರಿ. ನೆಕ್ಸ್ಟ್ ಲೈನಲ್ಲಿ ಕಾಸಿಗೆ ಕೊಂಡನು, ಕಾಸಿಗೆ ಕೊಂಡನು ಕಸ್ತೂರಿ. ಸೊ ನೀವು ಕೂಡ ಈ ಪಯಮನ ಬರೆಯೋದಕ್ಕೆ ಕಲ್ತ್ಕೋಬೇಕು ಮಕ್ಕಳು, ಹೇಳೋದನ್ನು ಬರಬೇಕು. ಸೊ ದೇ ಗಿವ್ ಸಮ್ ವರ್ಡ್ಸ್ ಓನ್ಲಿ ಬಣ್ಣದ ಕಸ್ತೂರಿ ಊರಿದರು, ಅಂಡ್ ದೇ ಗಿವ್ ಸಮ್ ಸ್ಪೇಸ್ ಆಲ್ಸೋ ಹೌ ಟು ರೈಟ್ ಕಂಪ್ಲೀಟ್ ದ ಪೊಯಮ್ಸ್. ಓಕೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ನೆಕ್ಸ್ಟ್ ಲೈನಲ್ಲಿ ಸರಿಗಮ ಪದನಿಸ ಊದಿದನು, ಸರಿಗಮ ಪದನಿಸ ಊದಿದನು. ನೆಕ್ಸ್ಟ್ ಕಂಪ್ಲೂ ನೆಕ್ಸ್ಟ್ ಲೈನ್ ಸರಿಗಮ ಮಗರಿಸ ಊದಿದನು. ಏನಂತ ಓದ್ತಿದ್ದಾನೆ, ಸರಿಗಮ ಸರಿಗಮ ಪದನಿಸ ಊದಿದನು, ಸನಿಗಮ ಮಗರಿಸ ಊದಿದನು. ಸೊ ನೀವು ಕೂಡ ಇವನ್ನ ಬಾಯಿ ಪಡ್ಕೊಂಡು ಕಂಠಪಾಠ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಬರೆಯೋದಕ್ಕೆ. ಅರ್ಥ ಆಯ್ತಾ? ಓಕೆ ಅನ್ಸರ್, ಯು ಆರ್ ಕಂಪ್ಲೀಟೆಡ್ ಯುವರ್ ರಿವಿಷನ್ ಫಾರ್ ಎಫ್ ಯು ಅವರ್ ಟೆಸ್ಟ್ ಇಂದ. ಸೊ ಯು ಆರ್ ಸಮ್ ಪ್ರಾಕ್ಟೀಸ್ ಆಲ್ ಮೇನ್ಸ್ ಈಚ್ ಒನ್ ಒನ್ ಮೇನ್ ಆನ್ಸರ್ ಅವರ್ ಪ್ರಾಕ್ಟೀಸ್ 4 or 5 ಟೈಮ್ಸ್ ಇನ್ ರಫ್ ಕೋರ್ಸ್. ಡೋಂಟ್ ರೈಟ್ ಇನ್ ಕ್ಲಾಸ್ ಯು ನೋ ಯು ಆಲ್ರೆಡಿ ರಿಟನ್ ಕ್ಲಾಸ್ ಯುವರ್ ನೋಟ್ಸ್ ನೋ ಇನ್ ಕ್ಲಾಸ್ ವರ್ಕ್ ನೋ. ಸೊ ದಟ್ಸ್ ವೈ ಯು ಡೋಂಟ್ ರಿಟನ್ ಇನ್ ಕ್ಲಾಸ್ ವರ್ಕ್. ಸೊ ದಿಸ್ ಈಸ್ ರಿವಿಷನ್. ಸೊ ಐ ವಾಂಟ್ ಟು ಪ್ರಾಕ್ಟೀಸ್ ಇನ್ ರಫ್ ಕೋರ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಚಿಲ್ಡ್ರನ್, ನಾನು ಕೆಲವೊಂದು ಪದಗಳ ಅರ್ಥವನ್ನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಬರೆಸಿದ್ದು. ಅರ್ಥ ಆಗ್ತೀಯಾ? ಯಾವುದಪ್ಪ ಅಂದರೆ ಜಿಂಕೆ ನವಿಲು ನಿನಾದ ಚಿತ್ತಾರ ಸಂರಕ್ಷಿಸಕ್ಕೆ ಹೋಗಿದೆ. ಸೊ ಈ ಮೇನನ್ನು ನಾನು ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ನೀವು ಅದನ್ನು ಆಮೇಲೆ ಏನಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ, ಅದನ್ನು ಪದಗಳ ಅರ್ಥವನ್ನು ಮ್ಯಾಥ್ಸ್ ದ ಫಾಲೋಯಿಂಗ್ ಮೇನ್ ಆಗಿ ಮಾಡಿ ಕೊಡ್ತಾರೆ. ಸೊ ನೀವು ಕರೆಕ್ಟ್ ವರ್ಡ್ ಅದಕ್ಕೆ ಏನು ಬರುತ್ತೋ ಅದ್ರ ವರ್ಡ್ಸ್ ಮೀನಿಂಗ್ಸ್ ಏನು ಬರ್ತಿತ್ತೋ ಅದೇ ಮೀನಿಂಗ್ಸ್ಗೆ ಮ್ಯಾಚ್ ಮಾಡಬೇಕಷ್ಟೇ. ಸೊ ಆ ಬರ್ತಕ್ಕಂಥ ವರ್ಡ್ ಮೀನಿಂಗ್ಸ್ ಏನಿತ್ತೋ ಅದೇ ಮ್ಯಾಚ್ಗೆ ನೋಡಿ ಅದು ನಂಬರ್ ಶಫಲ್ ಮಾಡಿರುತ್ತೆ, ಅದನ್ನು ಕರೆಕ್ಟ್ ಮಾಡಿ ಮ್ಯಾಚ್ ಮಾಡಬೇಕು, ನಂಬರ್ಸ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಜಿಂಕೆ ನೋಡಿ, ಜಿಂಕೆ ಲಾಸ್ಟ್ ಸುಂದರವಾದ ಕಣ್ಣು, ಅದಕ್ಕೆ ಇಲ್ಲಿ ನಾನು ಏನಂತ ಹಾಕ್ತೀನಿ, ಫಸ್ಟ್ ಒನ್ ಅಂತ ಹಾಕ್ತೀನಿ. ಸೊ ನಾನು ಇದನ್ನು ಪದಗಳ ಅರ್ಥ ಅಂತ ಬರ್ತೀನಿ ನಿಮಗೆ. ಸೊ ನೀವು ಅದನ್ನು ಎಕ್ಸಾಮ್ ಲಿಸ್ಟ್ಗೆ ಹೊಂದಿಸಿ ಬರೀ ಕೊಟ್ಟರೆ ಅದನ್ನು ಕೂಡ ನೀವು ಆನ್ಸರ್ ಮಾಡೋ ಅಷ್ಟು ಕೆಪಾಸಿಟಿನ ಪಡ್ಕೊಂಡಿರ್ಬೇಕು. ಅಂದರೆ ಸ್ಟಾರ್ಟ್
ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನವಿಲು ಆಕರ್ಷಕ ನಡಿಗೆ, ನಿನಾದ ಅಂದರೆ ಧ್ವನಿ, ಚಿತ್ತಾರ ಚಿತ್ರ, ಸಂರಕ್ಷಿಸು ಕಾಪಾಡು ಅಂತ. ಸೊ ಈ ಪದಗಳ ಅರ್ಥವನ್ನು ನೀವು ಅಲ್ಲೇ ಇರುತ್ತೆ, ಸೇಮ್ ಆ ಪಟ್ಟಿನಲ್ಲಿ ಆ ಪಟ್ಟಿನ ಎರಡೂ ಇರುತ್ತೆ. ಸೊ ನೀವೆರಡೂ ಕೇರ್ಫುಲ್ ಆಗಿ ನೋಡಿಬಿಟ್ಟು ಮ್ಯಾಚ್ ಮಾಡಬೇಕು, ಅಥವಾ ನಂಬರ್ಸಲ್ಲಿ ಮ್ಯಾಚ್ನ ಫಾಲೋ ಮಾಡಿ ತೋರಿಸ್ಬೋದು ಫಸ್ಟ್ ಒನ್ ಸೆಕೆಂಡ್ ಒನ್ ಆನ್ಸರ್ ಅಂತ. ಈಗ ಜಿಂಕೆಗೆ ಸುಂದರವಾದಂತಹ ಕಣ್ಣು, ಅದಕ್ಕೆ ಆನ್ಸರ್ ಏನು ಬರುತ್ತು, ಪದಗಳ ಸುಂದರವಾದಂತಹ ಕಣ್ಣು, ಅದಕ್ಕೆ ಅದಕ್ಕೆ ಮ್ಯಾಚ್ ಮಾಡೋದು. ನವಿಲುಗೆ ಆಕರ್ಷಕ ನಡಿಗೆ, ನಿನಾದ ನಿನಾದ ಅಂದರೆ ಧ್ವನಿ, ಚಿತ್ತಾರ ಅಂದರೆ ಚಿತ್ರ, ಸಂರಕ್ಷಿಸು ಅಂದರೆ ಕಾಪಾಡೋದು, ಕೋಗಿಲೆ ಅಂದರೆ ಹಿಂಬಾಲದಲ್ಲಿ. ಸೊ ಅದರಲ್ಲಿ ಕರೆಕ್ಟ್ ಯಾವ ವರ್ಡ್ ಸೂಟ್ ಆಗುತ್ತೋ ಆ ಸೂಟಬಲ್ ವರ್ಡ್ ಮ್ಯಾಚ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಯುವರ್ ಕಂಪ್ಲೀಟ್ ಯುವರ್ ರಿವಿಷನ್ ಯು ವಾಸ್ ಪ್ರಾಕ್ಟೀಸಿಂಗ್ ಯುವರ್